ಇವತ್ತು ಮೈಸೂರು ನಗರದಲ್ಲಿ 144 ಸೆಕ್ಷನ್ ಜಾರಿಯನ್ನು ಮಾಡಲಾಗಿದೆ. ಇನ್ನು ಮೈಸೂರು ನಗರ ಪೊಲೀಸ್ ಆಯುಕ್ತರಾದಂತಹ ರಮೇಶ್ ಬನೋತ್ರ ಅವರು ಇದೀಗ ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡೋಣ. ಸರಿ, ಈಗಾಗಲೇ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಒಂದು 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಆ ಟೌನಲ್ಲಿ ಹೊರತುಪಡಿಸಿ ಎಲ್ಲ ಕಡೆ ಯಾವ ರೀತಿ ಇದೆ ಸರ್ ಭದ್ರತೆ? ಏನು ಟೌನಲ್ಲಿ ಗುರುಮಾನ ಹೊರತುಪಡಿಸಿ 144 ಸೆಕ್ಷನ್ ಇದೆ ಚಾಮುಂಡಿ ಬೆಟ್ಟ ಮೇಲೆ, ಚಾಮುಂಡಿ ಬೆಟ್ಟ ಸುತ್ತಮುತ್ತ ಮತ್ತು ನಗರದಲ್ಲಿ ಬಂದೋಬಸ್ತ್ ಎಲ್ಲ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸುಮಾರು 6,500 ಜನರು ಬರ್ತಾರಂತ ಆರ್ಗನೈಸರ್ಸ್ ಹೇಳಿದ್ದಾರೆ. ಸೊ ಇಲ್ಲಿನೂ ಸಫಿಷಿಯಂಟ್ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ನಗರದಲ್ಲಿ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪ್ಲೇಸಸ್ ಇದೆ ಮತ್ತು ಸಿಟಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಎಲ್ಲಿದೆ, ಚೆಕ್ ಪೋಸ್ಟ್ಗಳಲ್ಲಿ ಅದು ಹಾಕ್ಕೊಂಡಿದ್ವಿ, ಮತ್ತು ಬೆಟ್ಟ ಮೇಲೆ ಮತ್ತು ಸುತ್ತಮುತ್ತ ಎಲ್ಲ ಹಾಕ್ಕೊಂಡಿದ್ವಿ. ಎಲ್ಲ ಶಾಂತಿಯುತವಾಗಿದೆ. ಮತ್ತು ಇಲ್ಲಿನೂ ಏನು ಕಂಡೀಷನ್ ಹಾಕಿ ನಾವು ಅವರಿಗೆ ಪರ್ಮಿಷನ್ ಕೊಟ್ಟಿದ್ದೋ ಎಲ್ಲ ಕಂಡೀಷನು ನಾವು ಫಾಲೋ ಮಾಡ್ತೀವಿ, ಪಾಲನೆ ಮಾಡಿಕೊಂಡೇ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಆರ್ಗನೈಸರ್ಸ್ ಹೇಳಿದ್ದಾರೆ. ಎಲ್ಲ ಶಾಂತಿಯುತವಾಗಿದೆ. ಕೆಲವೊಂದು ಕಡೆ ಏನು ಬೈಕ್ ಜಾಥಾಗಳು ಮಾಡುವಂಥದ್ದು ಆ ಥರ ಮಾಡುವಂಥ ಕೆಲಸಗಳು ಕೂಡ ಆಲ್ರೆಡಿ ಕ್ಲಿಯರ್ ಕಟ್ಟಾಗಿ ನಾವು ಹೇಳಿದ್ದೀವಿ, ರಾತ್ರಿ ಹೇಳಿದ್ದೀವಿ, ಬೆಳಿಗ್ಗೆನೂ ಹೇಳಿದ್ದೀವಿ. ಆ ರೀತಿಯಲ್ಲಿ ಯಾರು ಮಾಡಲ್ಲ, ನೇರವಾಗಿ ಕಾರ್ಯಕ್ರಮಕ್ಕೆ ಪುರಭವನಿಗೆ ಬಂದು ಕಾರ್ಯಕ್ರಮ ಮಾಡಿಕೊಂಡು ವಾಪಸ್ ಹೋಗ್ತೀವಿ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಆಗುತ್ತೆ. ಬಿಜೆಪಿ ಕಡೆಯಿಂದನೂ ಕೂಡ ಚಾಮುಂಡಿ ಚಲೋ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಅದು ಆಲ್ರೆಡಿ ಅಲ್ಲಿ ನಾವು ನಿರಾಕರಿಸಿದ್ದೀವಿ, ಯಾವ ಪರ್ಮಿಷನ್ ಕೊಟ್ಟಿಲ್ಲ. ಅವ್ರು ಯಾರು ಏನು ಬಂದು ಏನು ಡಿಸ್ಟರ್ಬೆನ್ಸ್ ಮಾಡಲ್ಲ. ಅವ್ರು ಆಲ್ರೆಡಿ ಯಾಕೆಂದರೆ ಅವರು ಆ ಕಾರ್ಯಕ್ರಮ ಫಸ್ಟು ಬೆಟ್ಟ ಮೇಲೆ ಮಹಿಷಾ ದಸರಾ ಅಂತ ಆ ಕಾರ್ಯಕ್ರಮ ಆಲ್ರೆಡಿ ನಿರಾಕರಿಸಿ ಆ ನಂತರ ನಾವು 144 ಸೆಕ್ಷನ್ ಆಗಿದೆ. ಈಗೇನಂದರೆ ಕಾರ್ಯಕ್ರಮ ಮಹಿಷೋತ್ಸವ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಹಾಗೆ ಪುಷ್ಪಾರ್ಚನ ಮತ್ತು ದಮ್ಮದೀಕ್ಷೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಪರ್ಮಿಷನ್ ಕೇಳಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದೀವಿ ನಾವು. ಥ್ಯಾಂಕ್ ಯು. ಇದಿಷ್ಟು ಮೈಸೂರು ನಗರ ಪೊಲೀಸ್ ಆಯುಕ್ತರಾದಂತಹ ರಮೇಶ್ ಬನೋತ್ರ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.